ದೇವಂ ದೇವ ಸ್ಫಟಿಕಾಕೃತಿಂ ಆಧಾರಂ ಸರ್ವಿದ್ಯಾಂ ಹಯಗ್ರೀವಾಸ ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ವಿಸ್ತಾರ ಚಾನೆಲ್ನವರು ಒಂದು ಓಂಕಾರ ಅನ್ನುವಂಥ ಒಂದು ಯೂಟ್ಯೂಬ್ ವಾಹಿನಿಯನ್ನು ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಬಹಳ ಅನ್ವರ್ಥವಾದಂಥ ಬಹಳ ಭವ್ಯವಾದಂಥ ಹೆಸರನ್ನು ಅದಕ್ಕೆ ಕೊಟ್ಟಿದ್ದಾರೆ ಏನಿದು ಓಂಕಾರ ನಾವು ಓಂಕಾರದ ಬಗ್ಗೆ ಯಾರೂ ನಮ್ಮ ದೇಶದಲ್ಲಿ ಅಥವಾ ಹೊರ ದೇಶದಲ್ಲೂ ಕೇಳದೇ ಇದ್ದವರೇ ಇಲ್ಲ ಅಷ್ಟು ಒಂದು ವಿಸ್ತಾರವಾಗಿ ನಾವು ಈ ಓಂ ಶಬ್ದವನ್ನು ನಾವು ಕೇಳ್ತಾ ಇದ್ದೀವಿ ಬರೆದಿದ್ದು ನೋಡ್ತಾ ಇದ್ದೀವಿ ಎಲ್ಲ ನಮ್ಮ ಭಾರತೀಯ ಸಂಸ್ಕಾರಗಳ ಆರಂಭ ಮಧ್ಯ ಮತ್ತು ಅಂತ್ಯ ಎಲ್ಲ ಕಡೆಗಳಲ್ಲೂ ಕೂಡ ಈ ಪ್ರಣವ ಘೋಷ ಓಂಕಾರದ ಒಂದು ಘೋಷವನ್ನು ನಾವು ಕೇಳೇ ಕೇಳಿರ್ತೀವಿ ಏನಿದು ಓಂಕಾರ ಅಂತ ಹೇಳಿದರೆ ಕೇವಲ ಎರಡು ತುಟಿಗಳನ್ನು ಒಟ್ಟು ಮಾಡಿ ಓಂ ಅಂತ ಹೇಳಿಬಿಟ್ರೆ ಆಗೋಯ್ತಾ ಇದು ಇಷ್ಟೇನ ಇದಕ್ಕೆ ಅರ್ಥವಿಸ್ತಾರ ಅಂದರೆ ಅತ್ಯಂತ ಗಂಭೀರವಾದಂಥ ಒಂದು ವಿಷಯವಾಗಿದೆ ಇದು ಇದು ಕೇವಲ ನಾವು ತುಟಿಯನ್ನು ಒಟ್ಟು ಮಾಡಿ ಹೇಳುವಂಥ ಅಥವಾ ಮೊಳಗುವಂಥ ಶಬ್ದ ಮಾತ್ರ ಅಲ್ಲ ಅದು ಯೋಗಿಗಳ ನಮ್ಮ ದೇಶದ ಮಹರ್ಷಿಗಳ ಯಾರು ನಿರಂತರವಾದ ಸಾಧನೆ ತಪಸ್ಸೆಯಲ್ಲಿ ತೊಡಗಿದ್ರೋ ಅವರ ಅಂತರಂಗದಲ್ಲಿ ತಾನೇ ತಾನಾಗಿ ಸದಾಕಾಲವೂ ಕೂಡ ಮೊಳಗುತ್ತಾ ಇರುವಂತಹ ಒಂದು ಅನಾಹತ ನಾದ ಅಂತ ಹೇಳ್ತಾರೆ ಏನಿದು ಅನಾಹತ ಅಂದರೆ ಸಾಮಾನ್ಯವಾಗಿ ಆಹತ ಅಂದರೆ ಎರಡು ವಸ್ತುಗಳ ಸಂಘರ್ಷದಿಂದ ಶಬ್ದ ಉತ್ಪತ್ತಿಯಾಗತ್ತೆ ನಾದ ಉತ್ಪತ್ತಿಯಾಗತ್ತೆ ಅದನ್ನು ಆಹತ ನಾದ ಅಂತಾರೆ ಆದರೆ ಈ ಓಂಕಾರ ಇದೆಯಲ್ಲ ಇದು ಮಹರ್ಷಿಗಳ ಹೃದಯದಲ್ಲಿ ಯಾವ ಸಂಘರ್ಷವೂ ಇಲ್ಲದೇ ತಾನೇ ತಾನಾಗಿ ಸದಾ ಕಾಲದಲ್ಲೂ ಕೂಡ ಮೊಳಗುತ್ತಾ ಇರುವಂತಹ ಒಂದು ನಾದವಾಗಿದೆ ಅವರ ಒಂದು ಅನುಭವದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ ಇಡೀ ವಿಶ್ವಕ್ಕೇ ಇಡೀ ಬ್ರಹ್ಮಾಂಡಕ್ಕೆ ಈ ಪಿಂಡಾಂಡಕ್ಕೆ ಇಡೀ ಸೃಷ್ಟಿಗೆಯೇ ಈ ಓಂಕಾರ ಅನ್ನೋದು ಒಂದು ಬೀಜಭೂತವಾಗಿದೆ ಇದು ಭಗವಂತನಿಗೆ ಏನಾದರೂ ಹೆಸರು ಕೊಡಬೇಕು ಅಂತ ಹೇಳಿದರೆ ಅವನನ್ನು ಏನಂತ ಕರಿಬೋದು ಅಂದರೆ ಓಂ ಅಂತ ಕರಿಬೋದು ಅಂದರೆ ಭಗವಂತನ ಒಂದು ವಾಚಕವಾಗಿದೆ ಇದು ಅಂತಲೂ ಹೇಳ್ತಾರೆ ಏನಿದು ಒಂದು ಧ್ವನಿ ಒಂದು ಸೌಂಡನ್ನು ವಿಶ್ವದ ಬೀಜ ಅಂತ ಹೇಳಿಬಿಟ್ರಲ್ಲ ಇದು ಹೇಗೆ ನಂಬೋದು ಅನ್ನುವಂಥ ಪ್ರಶ್ನೆ ಬರುತ್ತೆ ಇದಕ್ಕೆ ನಮ್ಮ ಶ್ರೀರಂಗ ಮಹಾಗುರುಗಳು ಅತ್ಯಂತ ಭವ್ಯವಾದಂತಹ ಮನಸ್ಸಿಗೆ ಮುಟ್ಟುವಂತಹ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದರು ನಾವೆಲ್ಲರೂ ಕೂಡ ಆಲದ ಮರವನ್ನು ನೋಡಿದ್ದೀವಿ ಎಷ್ಟು ವಿಸ್ತಾರವಾಗಿ ಶಾಖೋಪಶಾಖೆಗಳಾಗಿ ಬೆಳೆದಿರುತ್ತೆ ಅದರ ಕೆಳಗಡೆ ಬಂದವರಿಗೆಲ್ಲ ತಂಪನ್ನು ಕೊಡುತ್ತೆ ಆಯುಷ್ಯಕ್ಕೆ ಆರೋಗ್ಯಕ್ಕೆ ಎಲ್ಲ ಕಾರಣವಾಗಿದೆ ಅದರ ಔಷಧಿ ಅನೇಕ ರೋಗಗಳಿಗೆ ಅದರ ಔಷಧಿ ಅದರ ಒಂದು ಆ ಮರದ ಔಷಧಿ ಉಪಯೋಗ ಆಗತ್ತೆ ಇಷ್ಟು ದೊಡ್ಡ ಆಲದ ವೃಕ್ಷಕ್ಕೆ ಯಾವುದು ಮೂಲಪ್ಪ ಅಂತ ಹೇಳಿದರೆ ಕೇವಲ ಒಂದು ಉಗುರಳತೆಯಲ್ಲಿ ಸಿಗಬಹುದಾದಂಥ ಸಣ್ಣ ಆಲದ ಬೀಜವೇ ಅದರ ಮೂಲವಾಗಿದೆ ಅಂತ ಹೇಳಿದರೆ ನಾವು ನಂಬದೇ ಇರಬಹುದು ಆದರೆ ವ್ಯವಸಾಯಜ್ಞನಾದವನು ಅದನ್ನು ನಂಬಲೇಬೇಕಾಗತ್ತೆ ಅವನು ಖಂಡಿತ ಅಕ್ಷರಶಃ ಸತ್ಯವಾದ ಮಾತು ಹೇಳ್ತಾ ಇದ್ದೀರಿ ಸ್ವಾಮಿ ನೀವು ಈ ಬೀಜದಿಂದನೇ ಇಷ್ಟು ದೊಡ್ಡ ಆಲದ ಮರ ಆಗಿದೆ ಅಂತ ಹೇಗೆ ಅರ್ಥ ಮಾಡ್ಕೊಳ್ಬೋದು ನಿಸರ್ಗವನ್ನು ಬಲ್ಲವರು ಹೇಗೆ ಅರ್ಥ ಮಾಡ್ಕೊಳ್ಬೋದು ಹಾಗೆಯೇ ನಮ್ಮ ಮಹರ್ಷಿಗಳು ತಮ್ಮ ಅಂತರಂಗದಲ್ಲಿ ದರ್ಶನ ಮಾಡದಂತಹ ತಮ್ಮ ಅಂತರಂಗದಲ್ಲಿ ಅನುಭವಿಸಿದಂತಹ ಒಂದು ಸತ್ಯವಾದ ವಿಷಯವನ್ನು ಯಾವುದು ಸತ್ಯವಾದ ವಿಷಯ ಇಡೀ ಜಗತ್ತಿಗೆ ಈ ಓಂಕಾರವೇ ಬೀಜವಾಗಿದೆ ಈ ಓಂಕಾರದಿಂದನೇ ಇಡೀ ಜಗತ್ತು ವಿಸ್ತಾರವಾಗಿದೆ ಅನ್ನುವಂಥ ಒಂದು ಸತ್ಯವನ್ನು ಅವರು ಮೊಳಗಿದರು ನಮಗೆ ಅರ್ಥ ಆಗ್ತಾ ಇಲ್ಲ ಇದು ಹೀಗೆ ವಿಸ್ತಾರವಾಗಿದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನಾವು ಆ ದಿಕ್ಕಿನಲ್ಲಿ ಸಾಧನೆ ಮಾಡಿಲ್ಲ ನಾವು ತಪಸ್ಸನ್ನು ಆಚರಿಸಿಲ್ಲ ನಾವು ಅಂತರಂಗದ ಸಾಧನೆಗೆ ನಾವೂ ಕೂಡ ನಮ್ಮ ಪರಮಗುರುವಿನ ಒಂದು ನಿರ್ದೇಶನದಲ್ಲಿ ತೊಡಗಿದರೆ ನಮಗೂ ಕೂಡ ಮಹರ್ಷಿಗೆ ಮಹರ್ಷಿಗಳಿಗೆ ಆದಂಥ ಅರಿವು ನಮಗೂ ಆಗತ್ತೆ ಅನ್ನುವಂಥ ಒಂದು ಸತ್ಯ ಸಿದ್ಧವಾದಂಥ ವಿಷಯವಾಗಿದೆ ಇಂತಹ ಒಂದು ಓಂಕಾರದ ಹೆಸರನ್ನು ಒಂದು ವಾಹಿನಿಗೆ ಇಟ್ಟುಕೊಂಡು ಅಲ್ಲಿ ಜೀವನ ಮೂಲವನ್ನು ನೆನಪಿಸುವಂತಹ ಕೆಲಸ ಈ ವಾಹಿನಿಯವರು ಮಾಡೋ ಹಾಗಾಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ನಾನು ಇದ್ದೀನಿ ಇಂಥ ಒಂದು ಅತ್ಯುನ್ನತವಾದಂಥ ಕೇವಲ ನಮಗೆ ಒಂದು ಸಣ್ಣ ಶಬ್ದವಾಗಿ ಕಾಣಿಸಿದ್ರೂ ಕೂಡ ಇಡೀ ವಿಶ್ವವನ್ನು ತನ್ನಲ್ಲಿ ಅಡಗಿಸಿಟ್ಟುಕೊಂಡು ಇಡೀ ವಿಶ್ವದ ವಿಸ್ತಾರಕ್ಕೆ ಈ ಪ್ರಣವ ಈ ಓಂಕಾರ ಕಾರಣವಾಗಿದೆ ಅನ್ನುವಂಥ ಸತ್ಯಾರ್ಥವನ್ನು ನಾವೆಲ್ಲರೂ ಕೂಡ ನೆನಪಿಟ್ಕೊಳ್ಬೇಕಾಗಿದೆ ಅನ್ನೋ ಮಾತನ್ನು ನೆನಪಿಸ್ತಾ ಎಲ್ಲರೂ ಕೂಡ ಈ ದಿಕ್ಕಲ್ಲಿ ಮಹರ್ಷಿಗಳಂತೆ ನಾವೂ ಕೂಡ ಸಾಧಕರಾಗಿ ಸಾಧನೆ ಮಾಡೋ ಹಾಗಾಗಲಿ ಅಂತಹ ಬುದ್ಧಿಯನ್ನು ಭಗವಂತ ನಮಗೆ ಕೊಡಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಈ ಮಾತುಗಳನ್ನು ಭಗವದರ್ಪಣ ಮಾಡ್ತಾ ಇದ್ದೀನಿ ನಮಸ್ಕಾರ ವಿಸ್ತಾರ ನ್ಯೂಸ್ ನಿಖರ ಜನಪರ